ಆತ್ಮೀಯ ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮುಖಪುಟದ ಮಾಹಿತಿ ಮಂಥನ ವೇದಿಕೆಗೆ ಮತ್ತೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾವು ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಇಂದಿನ ಸಂಚಿಕೆಯು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಲವು ವಿಷಯಗಳು ಮತ್ತು ಮಾಹಿತಿಗಳನ್ನು ನಿಮ್ಮೊಡನೆ ಹಂಚಲೆಂದು ನಾನು ತಯಾರಾಗಿದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾನು ಆನ್ಲೈನ್ನ ಮುಖಾಂತರ ಹಲವಾರು ವಿಷಯಗಳನ್ನು, ಹಲವಾರು ತರಬೇತಿ ಟ್ರೈನಿಂಗ್ಗಳನ್ನು, ಕೋರ್ಸಸ್ಗಳನ್ನು ಕಲಿಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಅಂತಲೂ ನಿಮಗೆ ಹೇಳಿದ್ದೆ. ಸೊ ಈ ಒಂದು ಸಂಚಿಕೆಯಲ್ಲಿ ಇದರ ಕುರಿತಾದಂಥ ಹಲವು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಫ್ರೀ ಆನ್ಲೈನ್ ಕೋರ್ಸಸ್, ಇದರ ಮುಖಾಂತರ ನಮ್ಮ ಸರ್ಕಾರವು swayam.gov.in ಎಂಬ ಜಾಲತಾಣವನ್ನು ನಿರ್ಮಿಸಿದೆ. ಈ ಒಂದು ಜಾಲತಾಣದಲ್ಲಿ ಸುಮಾರು 1,000 ಅಧ್ಯಾಪಕರಿಂದ ಹಿಡಿದು ಶಿಕ್ಷಣ ಸಂಸ್ಥೆಗಳಿಂದ ಹಿಡಿದು ಕಾಲೇಜುಗಳಿಂದ ಹಿಡಿದು ಮತ್ತು ಅನೇಕ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಂದ ಹಿಡಿದು ಎಲ್ಲವನ್ನೂ ಈ ಒಂದು ಜಾಲತಾಣವಾದ swayam.gov.in ನಾವು ಹಲವಾರು ವಿಷಯಗಳನ್ನು ಶಾಲೆಗೆ ಸಂಬಂಧಪಟ್ಟಂತೆ, ಶಾಲಾ ವಿದ್ಯಾಭ್ಯಾಸ, ಕಾಲೇಜಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸರ್ಟಿಫಿಕೇಷನ್ ಕೋರ್ಸಸ್ನ ಉಚಿತವಾಗಿ ನಾವು ವಿಡಿಯೋಗಳ ಮುಖಾಂತರ ನೋಡಬಹುದಾಗಿದೆ. ಹಾಗೆ ಈ ಸರ್ಟಿಫಿಕೇಟ್ಗಳು, ಕೆಲವೊಂದು ಕೋರ್ಸ್ಗಳು ಫ್ರೀಯಾಗಿ ಸರ್ಟಿಫಿಕೇಷನ್ ನೀಡ್ತಾರೆ ಕೆಲವೊಂದು ಕೋರ್ಸ್ಗಳಿಗೆ, ಇನ್ನು ಕೆಲವೊಂದು ಕೋರ್ಸಸ್ಗಳಿಗೆ ಒಂದು ಪರೀಕ್ಷೆಯನ್ನು ಇಟ್ಟುಬಿಟ್ಟು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೇಲೆ ಒಂದು ಶೇಕಡ ಇಷ್ಟು ಅನ್ನುವಂತಹ ಒಂದು ವಿವರ ಅಂಕವನ್ನು ಅವರು ಅದರಲ್ಲಿ ಉಲ್ಲೇಖಿಸಿರ್ತಾರೆ. ಅದರ ಒಂದು ಅನುಸಾರದ ಮೇಲೆ ಮುಖ್ಯವಾಗಿ ಅಸೈನ್ಮೆಂಟ್ಗಳು, ಅಂದರೆ ನಾವೇನು ಪಠ್ಯ ನಡೀಬೇಕಾದ್ರೆ, ಅಂದರೆ ಪಾಠ ನಡೀಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರಲ್ಲ, ಅದರ ಬಗ್ಗೆ ಕ್ವಿಜ್ಗಳನ್ನು ಅವರು ಕಂಡಕ್ಟ್ ಮಾಡ್ತಾರೆ. ಅದನ್ನು ನಾವು ಒಂದು ಶೇಕಡ ಇಷ್ಟು, ಒಂದು 50% ಅಂತ ಇರುತ್ತೆ, 60% ಅಂತ ಇರುತ್ತೆ, ಅಷ್ಟು ನಾವು ಬಂದ್ಬಿಟ್ಟು ಅದರಲ್ಲಿ ನಾವು ಸರಿಯಾಗಿ ಉತ್ತರಗಳನ್ನು ನಾವು ಹೇಳಿದ್ರೆ, ಅಂದರೆ ಅದರಲ್ಲಿ ನಾವು ಆನ್ಲೈನಲ್ಲಿ ನಾವು ಮುದ್ರಿಸಿದ್ರೆ, ಹಾಗೆ ಪರೀಕ್ಷೆಯಲ್ಲಿ ಅಂದರೆ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಶೇಕಡ ಒಂದು 60-50, ಅದು ಒಂದೊಂದು ಕೋರ್ಸಿಗೆ ತಕ್ಕನಂಗೆ ಅದು ವ್ಯತ್ಯಾಸ ಇರುತ್ತೆ. ಸೊ ಅದರ ಅನುಸಾರವಾಗಿ ಒಂದು ಶೇಕಡ ಇಷ್ಟು 50 ಅಸೈನ್ಮೆಂಟಲ್ಲಿ ಶೇಕಡ 50 ಮುಖ್ಯವಾದ ಪರೀಕ್ಷೆಗಳಲ್ಲಿ ಅವರು ಅಂದರೆ ಕಲಿಯುವಂತಹ ಆಸಕ್ತಿ ಉಳ್ಳಂತಹ ಕಲಿಯುವ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇದರಲ್ಲಿ ಪಾಲ್ಗೊಂಡ ನಂತರ, ಉತ್ತರಗಳನ್ನೆಲ್ಲ ನೀಡಿದ ನಂತರ ಸಬ್ಮಿಟ್ ಮಾಡಿದ ಮೇಲೆ ಈ ಒಂದು ಅಂಕಗಳು ಗಳಿಸಿದ ಮೇಲೆ ಕೆಲ ದಿನಗಳ ನಂತರ ಅವರ ಮಿಂಚಂಚೆಯಲ್ಲಿ ಅಂದರೆ ಇಮೇಲ್ನಲ್ಲಿ ಸರ್ಟಿಫಿಕೇಟನ್ನು ಕಳಿಸ್ತಾರೆ. ಕೆಲವೊಮ್ಮೆ ಅಂಚೆ ಮುಖಾಂತರ ಕೂಡ ಪೋಸ್ಟ್ ಮಾಡ್ತಾರೆ. ಪರೀಕ್ಷೆಗಳು ಮುಖ್ಯವಾಗಿ ಈಗ IIT ಅಂತ ನಾವೇನು ಹೇಳ್ತೀವಿ, IIT ಸಂಸ್ಥೆಗಳು ಕೂಡ ಈ ಒಂದು ಜಾಲತಾಣದಲ್ಲಿ ಹಲವಾರು ಕೋರ್ಸಸ್ಗಳನ್ನು ಅವರು ಚಾಲ್ತಿಯಲ್ಲಿಟ್ಟಿದ್ದಾರೆ. ಆ ಕೋರ್ಸಸ್ಗಳು ಮುಗಿದ ನಂತರ ಕೂಡ ಎಕ್ಸಾಮ್ ಸೆಂಟರ್ಸ್ ಅಂತ ಹೇಳಿಬಿಟ್ಟು ನಮಗೆ ಇಷ್ಟವಿರುವಂತಹ ಜಿಲ್ಲೆಯಲ್ಲಿ ನೋಂದಣಿ ಮಾಡಿಸ್ಕೊಂಡು ಅದಕ್ಕೊಂದಿಷ್ಟು ಶುಲ್ಕವನ್ನು ಕಟ್ಟಿದ ನಂತರ ಪರೀಕ್ಷೆ ಬರೆದು ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ನಂತರ ನಮಗೆ ಅಂಚೆ ಮೂಲಕ ಸರ್ಟಿಫಿಕೇಟ್ನ ಅವರು ವಿತರಿಸ್ತಾರೆ. ಈ ಒಂದು ಸರ್ಟಿಫಿಕೇಟ್ ಬಹಳ ಮುಖ್ಯತ್ವ ಹೊಂದಿರುತ್ತೆ, ಯಾಕೆಂದರೆ IIT ಅನ್ನುವಂಥ ಒಂದು ಸಂಸ್ಥೆ ಬಂದ್ಬಿಟ್ಟು ಭಾರತದಲ್ಲಿ ಅಪರೂಪದಲ್ಲಿ ಅಪರೂಪವಾದಂತಹ ಪ್ರದೇಶಗಳಲ್ಲಿದೆ, ಹಾಗೂ ಅಪರೂಪವಾದಂತಹ ವ್ಯಕ್ತಿತ್ವ ಉಳ್ಳಂತಹ ಮತ್ತು ಸಾಧಕರನ್ನು ಬರಮಾಡಿಕೊಂಡು ಅವರಿಗೆ ತಾಂತ್ರಿಕ ವಿದ್ಯಾಲಯ ಮತ್ತು ತಾಂತ್ರಿಕ ವಿದ್ಯಾರ್ಜನೆಯನ್ನು ಮಾಡ್ತಾ ಇದೆ, ಬೋಧನೆಯನ್ನು ಮಾಡ್ತಾ ಇದೆ. ಮುಂದಿನ ಯುವಕರು, ನಾವು ಏನು ಹೇಳ್ತೀವಿ, ಇಂದಿನ ಯುವಕರು ಮುಂದಿನ ಪ್ರಜೆಗಳಾಗಿ ಅವರು ಬೆಳೆಸ್ತಾ ಇದ್ದಾರೆ ಆ ಸಂಘ ಸಂಸ್ಥೆಗಳಲ್ಲಿ. ಸೊ ಒಂದು ಉನ್ನತವಾದಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ IIT ಒಂದು ಉನ್ನತ ಮಟ್ಟದ ಒಂದು ಸಂಸ್ಥೆ ಅಂತ ಹೇಳ್ಬೋದು ಭಾರತದಲ್ಲಿ. ಹಾಗೆ ಹಲವಾರು ಖಾಸಗಿ ಸಂಸ್ಥೆಗಳು ಕೂಡ ಈ ಒಂದು swayam.gov.in ಎಂಬ ಜಾಲತಾಣದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅವರ ಒಂದು ಕೋರ್ಸ್ಗಳನ್ನು ಅದರಲ್ಲಿ ಮಾಡಿದ್ದಾರೆ. ಮುಖ್ಯವಾಗಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಮತ್ತು UGC, IIM ಬೆಂಗಳೂರು ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಮತ್ತು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಡ್ ಲರ್ನಿಂಗ್ NPTEL ಮತ್ತು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ IGNOU. ಸೊ ಈ ಎಲ್ಲ ಶಿಕ್ಷಣ ಸಂಘಟನೆಗಳು, ಸಂಸ್ಥೆಗಳು ಮುಖ್ಯವಾಗಿ
ಸರ್ಕಾರಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳೆಲ್ಲ ಈ ಒಂದು ಕೋರ್ಸಸ್ಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋ ಮೂಲಕ. ಸೊ ಯಾರು ಬೇಕಾದರೂ ಉಚಿತವಾಗಿ ಇದನ್ನು ಈ ಮಾಹಿತಿಗಳನ್ನು ಪಡ್ಕೊಬೋದಾಗಿದೆ ಆ ಕೋರ್ಸಿಗೆ ಸಂಬಂಧಪಟ್ಟಂತೆ. ಹಾಗೆ ಲೆವೆಲ್ಸ್ ಆಫ್ ಲರ್ನಿಂಗ್ ಅಂತ ಮಾಡಿದ್ದಾರೆ, ಅದರಲ್ಲಿ ವಿಭಜನೆ ಮಾಡಿದ್ದಾರೆ. ಸ್ಕೂಲಿಗೆ ತಕ್ಕ ಒಂದು ಕೋರ್ಸಸ್ಗಳಿದ್ದಾವೆ, ಶಾಲೆಗೆ ಅಂತಲೇ ಸೀಮಿತವಾದದ್ದು. ಡಿಪ್ಲೊಮಾಗೆ ಸಂಬಂಧಪಟ್ಟಂತಹ ಶಿಕ್ಷಣಗಳಿದ್ದಾವೆ, ಶಿಕ್ಷಣದ ಒಂದು ಮೆಟೀರಿಯಲ್ಸ್ ನಾವೇನು ಹೇಳ್ತೀವಿದ್ದಾವೆ. ಹಾಗೆ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಗ್ರ್ಯಾಜುಯೇಟ್, ಸೊ ಎಲ್ಲ ವರ್ಗದ ಒಂದು ಶೈಕ್ಷಣಿಕ ಸ್ಥಿತಿಗತಿಯು ತಕ್ಕುವಂತಹ ನಿಲುಕುವಂತಹ ಒಂದು ವಿಚಾರಗಳನ್ನು ಈ ಒಂದು ಜಾಲತಾಣದಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ, ಕಂಟೆಂಟನ್ನು ಅವೈಲೇಬಲ್ ಮಾಡಿದ್ದಾರೆ ಜನರಿಗೆ, ಸಾಮಾನ್ಯವಾಗಿ ಇರುವಂತಹ ಜನರಿಗೆ ತಿಳಿಸ್ತಾರೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸ್ಕಿಲ್ ಇಂಡಿಯಾ ಇನಿಷಿಯೇಟಿವ್ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋರು ಬಂದ್ಬಿಟ್ಟು ಈ 10 ಮತ್ತು 12ನೇ ತರಗತಿಯಲ್ಲಿರುವಂತಹ ತರಗತಿಯನ್ನು ಮುಗಿಸದೆ ಫೇಲಾಗಿರುವಂತಹ ಅಂದರೆ ಉತ್ತೀರ್ಣರಾಗದಂಥ ಒಂದು ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ವಿಶೇಷವಾದಂತಹ ತರಗತಿಗಳನ್ನು ನೀಡ್ತಾರೆ, ತರಬೇತಿಗಳನ್ನು ನೀಡ್ತಾರೆ. ಈ ಒಂದು ತರಬೇತಿಯಲ್ಲಿ ಈ ಎಲ್ಲ ತರಬೇತಿ ಏನು ಅವರು ಕೊಡ್ತಾರಲ್ವ ನೀಡ್ತಾರಲ್ವ ಅದನ್ನು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ PMKV ಎಂಬುದರ ಒಂದು ವಿಭಾಗದಲ್ಲಿ ಅದು ಬರುತ್ತೆ. ಸುಮಾರು 1,500 ಕೋಟಿ ರೂಪಾಯಿಯನ್ನು ಇದಕ್ಕೆ ಅಂತ ಒದಗಿಸ್ತಾರೆ ಸರ್ಕಾರ, ಕೇಂದ್ರ ಸರ್ಕಾರ 2016. ಹೆಚ್ಚು ಕಮ್ಮಿ ಅವರ ಒಂದು ಅಂದಾಜಿನ ಪ್ರಕಾರ 24 ಲಕ್ಷ ಯುವಕರಿಗೆ ಈ ಒಂದು ತರಬೇತಿಯನ್ನು ನೀಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಆಮೇಲೆ ಈ ಒಂದು ಯೋಜನೆಯಲ್ಲಿ ಉತ್ತೀರ್ಣರಾದವರಿಗೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಸಮೇತ ಒಂದು ಸರ್ಟಿಫಿಕೇಟನ್ನು ನೀಡ್ತಾರೆ. ಆ ಒಂದು ಸರ್ಟಿಫಿಕೇಟು ಆಮೇಲೆ ಧನ ಸಹಾಯ ಕೂಡ ಮಾಡ್ತಾರೆ, 8,000 ರೂಪಾಯಿ ಧನ ಸಹಾಯ ನೀಡ್ತಾರೆ. ಹಾಗೆ ಅವರ ಒಂದು ಅಂದರೆ ಯಾರು ಕಲಿಕೆಗೆ ಒಳಗಾಗಿದ್ದಾರೆ ಟ್ರೈನಿಂಗಿಗೆ ತರಬೇತಿಯಲ್ಲಿ, ಸೊ ಆ ಒಂದು ತರಬೇತಿಯಲ್ಲಿ ಒಳಗಾದ ಯುವಕರಿಗೆ ಸ್ವತಃ ಸ್ವಯಂ ಪ್ರೇರಿತವಾಗಿ ಒಂದು ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವಿ ಬಿಸ್ನೆಸ್ಸಿಗೋಸ್ಕರ ಮಾಡ್ತಾರಲ್ಲ, ಬಿಸ್ನೆಸ್ ಅವರೇ ಒಂದು ತೊಡಗಿಸ್ಕೊಳ್ಳೋಕ್ಕೆ ಅವರು ಮುಂದೆ ಬಂದರೆ ಸರ್ಕಾರ ಅವರಿಗೆ ಹೆಚ್ಚು ಕಮ್ಮಿ 5,000 ರಿಂದ 1.5 ಲಕ್ಷ ರೂಪಾಯಿಯಷ್ಟು ಸಾಲ ನೀಡೋಕ್ಕೆ ಇದಾಗಿದೆ. ಹಾಗೆ ಹೆಚ್ಚು ಅಂತ ಅಂದರೆ ನೋಡಿದ್ರೆ 10 ಲಕ್ಷ ರೂಪಾಯಿ ತನಕ ಕೂಡ ಸಾಲ ಒದಗಿಸ್ತಾರೆ. ಇದೊಂದು ಬಹಳ ಒಂದು ಉಪಯೋಗವಾದಂತಹ ಒಂದು ಮಾಹಿತಿ, ಹಲವಾರು ಯುವಕರಿಗೆ ಪ್ರೇರಣೆಯಾಗಲಿ. ಹಾಗೆ ತಮಿಳುನಾಡು ಸರ್ಕಾರ ಕೂಡ ಇದೇ ರೀತಿಯಾಗಿ ತಮಿಳ್ನಾಡು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ, ಅವರಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ವಿಷಯಗಳನ್ನು ನೀವು ಆಯ್ಕೆ ಮಾಡಬೇಕು, ಆ ವಿಷಯಕ್ಕೆ ಸಂಬಂಧಪಟ್ಟಂಥ ತರಬೇತಿ ನೀಡ್ತಾರೆ. ಆ ತರಬೇತಿ ನಂತರ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ಆ ಒಂದು ತರಬೇತಿ ಅನುಗುಣವಾದಂತಹ ಒಂದು ಕೆಲಸವನ್ನು ನೀಡ್ತಾರೆ. ಹಾಗೆ ಮತ್ತೊಂದು ವಿಷಯ ಏನು ಅಂತಂದರೆ ಈ ಸ್ಟಾರ್ಟಪ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ, ಇದು ಈ ಸ್ಟಾರ್ಟಪ್ ಇಂಡಿಯಾ ಅನ್ನೋದು ನೋಡಿದ್ರೆ ಇದು ಜನವರಿಯಲ್ಲಿ ಇದೊಂದು 2016 ಈ ಒಂದು ಯೋಜನೆಯನ್ನು ಕೈಗೊಂಡು ಉದ್ಘಾಟನೆ ಮಾಡಿದರು. ಈ ಒಂದು ಯೋಜನೆ ಅಡಿಯಲ್ಲಿ ಈ ಮೂಲ ಉದ್ದೇಶ ಏನು ಈ ಯೋಜನೆಗೆ ಅಂತ ನೋಡಿದ್ರೆ ಯುವಕರಲ್ಲಿ ಉದ್ಯೋಗಾವಕಾಶವನ್ನು ನೀಡುವುದು. ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಉದ್ಯೋಗ ಅವಕಾಶ ಅನ್ನೋದಕ್ಕಿಂತ ಸ್ವಪ್ರೇರಿತವಾದಂತಹ ಒಂದು ಉದ್ಯೋಗಗಳು ಈ ಯುವಕರೇ ಒಂದು ತೊಡಗಿಸೋಕ್ಕೆ ಉತ್ತೇಜನ ನೀಡ್ತಾ ಇದೆ ಸರ್ಕಾರ. ಈ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರದ ಕೆಲವು ಒಂದು ಎಲಿಜಿಬಿಲಿಟಿ ಅಂತ ನಾವೇನು ಹೇಳ್ತೀವಿ ಅದನ್ನು ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ, ವಿವರಿಸ್ತಾ ಹೋಗ್ತಾರೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಟ್ಯಾಕ್ಸ್ ಬಂದ್ಬಿಟ್ಟು ಎಕ್ಸೆಂಪ್ಷನ್ ಇರುತ್ತೆ ಆ ಒಂದು ಯುವ ಕಂಪನಿಗಳಿಗೆ. ಮತ್ತು ಇದೇ ಒಂದು ಸೆಲ್ಫ್ ಸರ್ಟಿಫಿಕೇಷನ್ ಅಂತ ಒಂದು ಕೊಡ್ತಾರೆ ಸರ್ಕಾರ, ಬಂದ್ಬಿಟ್ಟು ಒಂದು ಸರ್ಟಿಫೈ ಮಾಡಿ ಕೊಡುತ್ತೆ ಈ ಥರ ಸ್ಟಾರ್ಟಪ್ ಅಂತ ಹೇಳಿ. ಹಾಗೆ ಈಸಿ ಎಕ್ಸಿಟ್ ಪಾಲಿಸಿ, ಯಾವ ಬೇಕಾದ್ರೂ ಕಂಪನಿಯಲ್ಲಿರುವವರು ಈ ಒಂದು ಸೌಲಭ್ಯವನ್ನು ಪಡ್ಕೊಬೋದು, ಪಡ್ಕೊಳ್ಳದೆ ಬೇಡ ಅಂತ ಹೇಳ್ಬಿಟ್ಟು ಹೊರಗೂ ಬರ್ಬೋದು ಆರಾಮಾಗಿ. ಹಾಗೆ ಇನ್ಸ್ಪೆಕ್ಷನ್ನು ಮತ್ತು ರೆಗ್ಯುಲೇಷನ್ ಅಂತ ನಾವೇನು ಹೇಳ್ತೇವೆ ಅದು ಬಂದ್ಬಿಟ್ಟು ಒಂದು 3 ವರ್ಷ ಕಾಲ ತನಕ ಇರೋಲ್ಲ ಸರ್ಕಾರದ ಕಡೆಯಿಂದ. ಸೊ ಹಾಗೆ ಇದರಿಂದ ಹೆಚ್ಚು ಕಮ್ಮಿ 75% ಸ್ಟಾರ್ಟಪ್ ಹಬ್ ಅಂತ ಹೇಳ್ಬಿಟ್ಟು ಈ IIT ಮತ್ತು NIT ಸಂಘ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಸರ್ಕಾರದ ಸಂಸ್ಥೆಗಳಿವೆಲ್ಲ ಇದರಲ್ಲಿ ಸ್ಟಾರ್ಟಪ್ ಹಬ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದಾರೆ. ಅದರಲ್ಲಿ ಯುವಕರಿಗೆ ವಿಶೇಷವಾಗಿ ಮಾನವರಿಗೆ ಅಂದರೆ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ
ಹಲವಾರು ಧನ ಸಹಾಯವನ್ನು ನೀಡಿದ್ದಾರೆ, ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. 10,000 ಕೋಟಿಯಷ್ಟು ಬಂದ್ಬಿಟ್ಟು ಈ ಒಂದು ಯೋಜನೆಗೆ ಫಂಡಿಂಗ್ ಅಂತಂದರೆ ಧನ ಸಹಾಯಕ್ಕೆ ತಯಾರಾಗಿದ್ದಾರೆ, ಹೆಚ್ಚು ಕಮ್ಮಿ ಸರ್ಕಾರದಿಂದ ಆಗಲಿ ಖಾಸಗಿ ಸಂಘ ಸಂಸ್ಥೆಗಳಿಂದ ಆಗಲಿ. ಹಾಗೆ 80% ಪೇಟೆಂಟ್ ನಾವೇನು ಫೈನಲ್ ಮಾಡ್ತೀವಿ ಅದರಲ್ಲಿ ಅವರಿಗೆ ಒಂದು ರಿಸ್ಕ್ ಇಲ್ಲದೆ ಹಾಗೆ ಈಸಿಯಾಗಿ ಸರಳವಾಗಿ ಸಹಜವಾಗಿ ಆರಾಮಾಗಿ ಒಂದು ಪ್ರೊಸೀಜರನ್ನು ಫಾಲೋ ಮಾಡೋಕ್ಕೆ ಸಹಾಯ ಮಾಡುತ್ತೆ ದೇಶ, ಐ ಮೀನ್ ಸರ್ಕಾರದಿಂದ. ಹಾಗೆ 18 ಲಕ್ಷ ಜನರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹಲವಾರು ಉಪಯೋಗವಾದಂತಹ ಎಕನಾಮಿಕಲಿ ಅಂದರೆ ಆರ್ಥಿಕವಾಗಿ ಬಿಸ್ನೆಸ್ನ ನಡೆಸೋಕ್ಕೆ ಇದು ಬಹಳ ಉಪಯೋಗವಾಗುತ್ತೆ ಅಂತ ತಿಳಿಸ್ತಾರೆ. ಇದರ ಒಂದು ಎಲಿಜಿಬಿಲಿಟಿ ನಾನು ಹೇಳ್ತಾ ಇದ್ದೆ, ಇದಕ್ಕೆ ಒಂದು ಎಲಿಜಿಬಿಲಿಟಿ ಅಂತ ಇರುತ್ತೆ ಅಂತ ಹೇಳಿದೆ. ಸೊ ಈ ಎಲಿಜಿಬಿಲಿಟಿ ಏನು ಅಂತ ನೋಡಿದಾಗ ಹೆಚ್ಚು ಕಮ್ಮಿ ಒಂದು ಈ ಒಂದು ಕಂಪನಿ ನಾವೇನು ಹೊಸದಾಗಿರು ಯುವಕರು ಏನೋ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಅದು 5 ವರ್ಷಕ್ಕಿಂತ ಒಳಗಿರಬೇಕು ಆ ಕಂಪನಿಗೆ. ಹಾಗೆ ವಾರ್ಷಿಕ ಆದಾಯ ಬಂದು 25 ಕೋಟಿಗಿಂತ ಕಮ್ಮಿ ಇರಬೇಕು. ಹಾಗೆ ಅವರ ಒಂದು ಕಂಪನಿಯಲ್ಲಿ ಆವಿಷ್ಕಾರಕ್ಕೆ ಬಹಳ ಒತ್ತು ನೀಡಬೇಕು, ಡೆವಲಪ್ಮೆಂಟ್ ಇರಬೇಕು, ಕಮರ್ಷಿಯಲೈಸೇಷನ್ನು ಇರಬೇಕು. ಆರ್ಥಿಕವಾಗಿ ಅವರ ಒಂದು ಸಾಧನ ಏನಿದೆ, ಅವರ ಒಂದು ಪ್ರಾಡಕ್ಟ್ ಏನಿದೆ, ಅದು ಮಾರ್ಕೆಟಿಗೆ ಈಸಿಯಾಗಿ ಹೋಗಂಗಿರಬೇಕು. ಸೊ ಇಂಥದ್ದೆಲ್ಲ ಇದೆ, ಇಂಥದ್ದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇದೆ, ಅದನ್ನು ಫಾಲೋ ಮಾಡಿಕೊಂಡ್ರೆ ಈ ಒಂದು ಸ್ಕೀಮ್ ಒಳಗೆ ಬಂದ್ಬಿಟ್ಟು ಸರ್ಕಾರದ ವತಿಯಿಂದ ಹಲವಾರು ಬೆನಿಫಿಟ್ಸ್ಗಳಿದೆ, ಸಹಾಯವನ್ನು ಪಡ್ಕೊಬೋದು. ಈ ಎಲ್ಲ ಮಾಹಿತಿನ ನೀವು ಮೊಬೈಲ್ ಆ್ಯಪಲ್ಲಿ ಸ್ಟಾರ್ಟಪ್ ಇಂಡಿಯಾ ಅಂತ ಹೇಳ್ಬಿಟ್ಟು ನೋಡಿದ್ರೇ ಸಿಗುತ್ತೆ, ಮೊಬೈಲ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ನೀವು ಇದು ಮಾಡ್ಬೋದು. ಹಾಗೆ ಇನ್ನೂ ಹಲವಾರು ವಿಚಾರಗಳಿದೆ. ಏನು ಅಂದರೆ ಇಂಡಸ್ಟ್ರಿ ಅಕಾಡೆಮಿಯ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಅಂದರೆ ಈಗ ಎಜುಕೇಷನ್ ಇಂಡಸ್ಟ್ರಿ ಅಂತ ನಾವು ಹೇಳ್ತೇವೆ, ಶಿಕ್ಷಣ ಸಂಸ್ಥೆಗಳು ಮತ್ತು ಇಂಡಸ್ಟ್ರಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮತ್ತು ಇಂಡಸ್ಟ್ರಿ ಎರಡೂ ಬಂದ್ಬಿಟ್ಟು ಒಂದು ಒಪ್ಪಂದದ ಮೇರೆಗೆ ಇನ್ಕ್ಯುಬೇಟರ್ಸನ್ನು ಸ್ಟಾರ್ಟ್ ಮಾಡೋದು. ಇನ್ಕ್ಯುಬೇಟರ್ಸ್ ಅನ್ನೋದು ಹೇಗೆ ಅಂದರೆ, ಈ ಒಂದು ಕಾಲೇಜಿನಲ್ಲಿ ಓದುವಂತಹ ಕೊನೆಯ ವರ್ಷದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕಾಲೇಜುಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಆ ಪ್ರಾಜೆಕ್ಟ್ಗಳನ್ನು ಉತ್ತೇಜನ ನೀಡಿ ಒಂದು ಪ್ರೋಟೋಟೈಪ್ ಹಂತಕ್ಕೆ ತೊಗೊಂಬಂದು ಆ ಪ್ರೋಟೋಟೈಪನ್ನು ಟೆಸ್ಟ್ ಮಾಡಿದ ನಂತರ, ಪರೀಕ್ಷಿಸಿದ ನಂತರ ಆ ಒಂದು ಅವರ ಏನು ಒಂದು ಚಿಂತನ ಇದೆ ಆ ಚಿಂತನೆಗೆ ತಕ್ಕಂತೆ ಪೂರಕವಾದಂತಹ ಒಂದು ವಾಸ್ತವಿಕ ಒಂದು ಸಾಧನವನ್ನು ತಯಾರಿ ಮಾಡಿ ಅದನ್ನು ಮಾರ್ಕೆಟಿಗೆ ಅಂದರೆ ಮಾರುಕಟ್ಟೆಗೆ ಬಿಡುವ ಹಾಗೆ ಒಂದು ಯೋಜನೆ ಇದು ಇನ್ಕ್ಯುಬೇಟರ್. ಈ ಇನ್ಕ್ಯುಬೇಟರ್ ಅಡಿಯಲ್ಲಿ ಖಾಸಗಿ ಸಂಘ ಸಂಸ್ಥೆಗಳಿಂದ ಮತ್ತು ಹಲವಾರು ಒಂದು IT BT ಸಂಸ್ಥೆಗಳಿಂದ ಎಕ್ಸ್ಪರ್ಟ್ಗಳು ಬರ್ತಾರೆ. ಸೊ ಈ ಎಕ್ಸ್ಪರ್ಟ್ಗಳು ಬಂದು ಪರಿಶೀಲನೆ ಮಾಡಿ ಹಾಗೆ ಶಿಕ್ಷಣ ಸಂಸ್ಥೆಗಳಲ್ಲಿರುವಂತಹ ಪ್ರೊಫೆಸರ್ಗಳಿಂದ ಹಿಡಿದು ಶಿಕ್ಷಕರು ಕೂಡ ಬಂದು ಆ ಒಂದು ಪ್ರಾಡಕ್ಟನ್ನು ನೋಡಿ ಪರಿಶೀಲಿಸಿ ಆ ಪ್ರಾಡಕ್ಟಿಗೆ ಒಂದು ತಕ್ಕ ಮನ್ನಣೆ ಏನು ಅಂತ ತಿಳ್ಕೊಂಡು ಎಲ್ಲ ತಿಳಿದ ಮೇಲೆ ಅದನ್ನು ಮಾರುಕಟ್ಟೆಗೆ ಬಿಡೋಕ್ಕೆ ಅವರು ಯೋಚನೆ ಮಾಡಿ ಒಂದು ಮಾರ್ಕೆಟಿಗೆ ಹೋಗೋಕ್ಕೆ ಏನೇನೆಲ್ಲ ಬೇಕು, ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂತ ಹೇಳ್ತಾರೆ IP ಅಂತೇಳಿ, ಆ ವಿಷಯವಾಗಲಿ ಪೇಟೆಂಟ್ ಆಗಲಿ ಇವೆಲ್ಲದಕ್ಕೂ ಬಂದು ಅವರು ಸಹಾಯ ಮಾಡ್ತಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ಹಲವಾರು ಕಾಲೇಜುಗಳು ಅಂದರೆ ಶಿಕ್ಷಣ ಸಂಸ್ಥೆಗಳು ಮುಂದೆ ಬಂದಿದೆ. ಮತ್ತು ಇನ್ನೊಂದು ವಿಚಾರ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಏನು ಅಂದರೆ, ಅಟಲ್ ಇನೋವೇಷನ್ ಮಿಷನ್ ಅಂತ ಹೇಳ್ಬಿಟ್ಟು AIM, ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮತ್ತು ಟ್ಯಾಲೆಂಟ್ ಯುಟಿಲೈಸೇಷನ್ಗೆ ಹೆಲ್ಪ್ ಆಗುತ್ತೆ, SETU ಅಂತ ಹೇಳ್ತಾರೆ. ಇದು ನೀತಿ ಆಯೋಗ ಅವರು ಆಯೋಜಿಸಿರುವಂಥ ಒಂದು ವಿಷಯ ಈ ಒಂದು ಕಾರ್ಯಕ್ರಮ. ಈ ಒಂದು ಯೋಜನೆ ಅಂದರೆ ಅಟಲ್ ಇನೋವೇಷನ್ ಮಿಷನ್ ಅನ್ನೋ ಯೋಜನೆ ಅಡಿಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಈ ಯೋಜನರಿಗೂ ಬಂದು ಉತ್ತೇಜನ ನೀಡಿ ಅವರನ್ನು ಆವಿಷ್ಕಾರಕ್ಕೆ ಒಳಗೆ ಬರಕ್ಕೆ ಹೇಳಿ ಆವಿಷ್ಕಾರವನ್ನು ಸೃಷ್ಟಿ ಮಾಡುವಂಥ ಒಂದು ಪೂರಕವಾದ ಪ್ರೇರಣೆಯನ್ನು ನೀಡಿ ಅವರಿಗೆ ಎಂಟರ್ಪ್ರಿನರ್ಶಿಪ್ ಆಗೋಕ್ಕೆ ಅಂದರೆ ಬಿಸ್ನೆಸ್ಸಲ್ಲಿ ಅವರು ಪರಿಣಿತಿ ಹೊಂದಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದಂತಹ ಒಂದು ಈ ಒಂದು ಯೋಜನೆ ಮಾಡಿದ್ದಾರೆ ನೀತಿ ಆಯೋಗ ಅವರು. ಈ ಒಂದು ಯೋಜನೆ ಅಡಿಯಲ್ಲಿ HTIC ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಹಲವಾರು IITಗಳ ಸಹಭಾಗಿತ್ವದೊಂದಿಗೆ ಹೆಲ್ತ್ ಟೆಕ್ನಾಲಜಿ ಇನೋವೇಷನ್ ಸೆಂಟರ್ ಅಂತ ಈಗಾಗಲೇ IIT ಮೆಡ್ರಾಸ್ನಲ್ಲಿ ಓಪನ್ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಕಡೆ IITಗಳಲ್ಲಿ ಈ ಥರ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಯುವಕರಿಗೆ ಯುವಜನರಿಗೆ ಬಂದು ಸಂಶೋಧನೆ ಮೇಲೆ ಬಹಳ ಆಸಕ್ತಿ ಇರುವಂತಹ ಯುವಕರಿಗೆ ಪ್ರೇರಣೆ ಕೊಡೋಕ್ಕೆ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅಂದರೆ ಯೋಜನೆಯನ್ನು ಹೊರಗೆ ತಂದಿದ್ದಾರೆ.
ಮತ್ತು ಇನ್ನೂ 7 ರಿಸರ್ಚ್ ಪಾರ್ಕನ್ನು, ಇನ್ಕ್ಯುಬೇಟರ್ ಮತ್ತು ಇನ್ಕ್ಯುಬೇಟೇಷನ್ ಸೆಂಟರ್ಗಳನ್ನು IITಗಳಲ್ಲಿ ಸ್ಥಾಪನೆ ಮಾಡೋಕೆ ಕೂಡ ಮುಂದೆ ಬಂದಿದೆ ಸರ್ಕಾರ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಹಲವಾರು ಯುವಕರಿಗೆ ಬಹಳ ಒಂದು ಉಪಯುಕ್ತವಾದಂತಹ ಯೋಜನೆ ಇದು. ಅವರ ಕ್ರಿಯಾತ್ಮಕತೆಗೆ ಮತ್ತು ಅವರ ಒಂದು ಆವಿಷ್ಕಾರದ ಯೋಜನೆಗಳಿಗೆಲ್ಲ ಹೆಲ್ಪ್ ಆಗುತ್ತೆ, ಅಂದರೆ ಒಂದು ಪೂರಕವಾದಂತಹ ವೇದಿಕೆಯಾಗುತ್ತೆ. ಖಾಸಗಿ ಸಂಸ್ಥೆಗಳು ಕೂಡ ಇದೇ ಥರ ಹಲವಾರು ವಿಚಾರಗಳನ್ನು, ವಿಷಯಗಳನ್ನು ಮಾಡ್ತಾರೆ. ಉದಾಹರಣೆಗೆ ಇನ್ಫೋಸಿಸ್ ಸಂಸ್ಥೆ, ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ಅನ್ನುವಂತಹ ಒಂದು ಆರ್ಗನೈಸೇಷನನ್ನು ಅವರು ಮಾಡಿ ಅದರಲ್ಲಿ ಯಾರ್ಯಾರೆಲ್ಲ ತಮ್ಮ ಅಂದರೆ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಹಾಗೆ ಜೀವಶಾಸ್ತ್ರ, ಇಂತಹ ಹಲವು, ಗಣಿತಶಾಸ್ತ್ರ, ಇಂತಹ ಹಲವು ವಿಚಾರಗಳಿಂದ ಹಿಡಿದು ಹ್ಯುಮ್ಯಾನಿಟೀಸ್ ಮಾನವೀಯತೆಯಿಂದ ಹಿಡಿದು ಸಮಾಜ ಸೇವೆಯಿಂದ ಹಿಡಿದು ಎಲ್ಲ ವಿಚಾರಕ್ಕೂ ಬಂದುಬಿಟ್ಟು ಅವರು ಆರ್ಥಿಕ ಒಂದು ಆರ್ಥಿಕದ ನಿಲುವು, ಆರ್ಥಿಕತೆ ಅದರ ಬಗ್ಗೆ ವಿಚಾರ ಮಾಡುವಂತಹ ಸಂಶೋಧಕರು ಯಾರ್ಯಾರು ಯುವಕರಿದ್ದಾರೆ, ಸಂಶೋಧಕರಿದ್ದಾರೆ, ಅವ್ರನ್ನೆಲ್ಲ ಗುರುತಿಸಿ ಒಂದು 65 ಲಕ್ಷ ರೂಪಾಯಿಯಷ್ಟು ಹಣನ ಬಹುಮಾನವಾಗಿ ನೀಡ್ತಾರೆ, ಜೊತೆಗೆ ಒಂದು ಗೋಲ್ಡ್ ಮೆಡಲ್ ಮತ್ತು ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಇದು ನಮ್ಮ ಭಾರತೀಯರಿಗೆ ಇದು ಒಂದು ನೋಬೆಲ್ ಪ್ರೈಸ್ ಅನ್ನುವಂತಹ ಒಂದು ವಿಷಯವಾಗಿದೆ. ಭಾರತದ ನೋಬೆಲ್ ಅಂತಲೇ ಇದನ್ನು ಕರೆಯಲ್ಪಡಲಾಗುತ್ತೆ, ಇನ್ಫೋಸಿಸ್ ಪ್ರೈಸ್ ಅನ್ನುವುದು. ಅದೇ ರೀತಿಯಲ್ಲಿ ಆಸ್ಪೈರ್ ಅಂತ ಒಂದು ಯೋಜನೆ ಇದೆ. ಆಸ್ಪೈರ್ ಅನ್ನೋ ಯೋಜನೆ ಮುಖ್ಯವಾಗಿ MSMEಯವರು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್, ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಯೋಜನೆಯಲ್ಲಿ ಆಸ್ಪೈರ್ ಅವರ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಆಸ್ಪೈರ್ ಅಂತ ಬಂದಿದೆ. ಈ ಒಂದು ಆಸ್ಪೈರ್ ಅನ್ನೋದಕ್ಕೆ ಒಂದು ವಿವರ ಏನಂದರೆ, ಎ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಇನೋವೇಷನ್, ರೂರಲ್ ಇಂಡಸ್ಟ್ರಿ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿಬಿಟ್ಟು, ಇದರಲ್ಲಿ ಹೊಸ ಹೊಸ ಉದ್ಯೋಗಗಳ ಸೃಷ್ಟಿ ಮಾಡುವುದರಿಂದ ಹಿಡಿದು ಮತ್ತು ಅದೇ ರೀತಿಯಲ್ಲಿ ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್ ಅಂತ ನಾವೇನು ಕರಿತೀವಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಹೆಲ್ಪ್ ಮಾಡೋಕ್ಕೆ, ಹಾಗೆ ಕೆಳಮಟ್ಟದಿಂದ ಅಂದರೆ ಹೆಚ್ಚು ಕಮ್ಮಿ ಈ ನಮ್ಮ ರೂರಲ್ ಅಂದರೆ ಗ್ರಾಮೀಣ ಭಾರತದಲ್ಲಿರುವಂತಹ ಹಳ್ಳಿಗಳಲ್ಲಿರುವಂತಹ ಯುವಕರನ್ನು ಪ್ರೇರಣೆ ನೀಡಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಅವರು ತನ್ನ ಕಾಲ್ಮೇಲೆ ಸ್ವಾವಲಂಬಿಯಾಗಿ ತನ್ನ ಕಾಲ್ಮೇಲೆ ತಾನು ನಿಂತು ದುಡಿಯುವಂಥ ಒಂದು ಸ್ಥಿತಿಗೆ ತರಕ್ಕೆ ಅಂತೇಳಿ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಬಗ್ಗೆ ಹಲವಾರು ಮಾಹಿತಿನ ನೀವು MSME.GOE.IN ಎಂಬುವ ಜಾಲತಾಣದಲ್ಲಿ ನೀವು ಪಡೆಯಬಹುದಾಗಿದೆ. ಹಾಗೆ KVIC.ORG.IM ಈ ಒಂದು ಇದರಿಂದ ನೀವು ಈ ಒಂದು ಜಾಲತಾಣದಲ್ಲಿ ನೀವು ಪಡೆಯಬಹುದಾಗಿದೆ. ಇನ್ನೂ ಹಲವಾರು ವಿಚಾರಗಳನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಒಂದು ಫೇಸ್ಬುಕ್ ಈ ಮುಖಪುಟದಲ್ಲಿ ಏನೇ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಲ್ಲ, ಇದನ್ನು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮಗೆ ತಿಳಿದಂಥ ವಿಚಾರಗಳನ್ನು ನೀವು ಕಮೆಂಟ್ ಮಾಡಿ, ಹಾಗೆ ಈ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಭೇಟಿ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೆ ನಿಮ್ಮ ಮಾತಿನ ಮಾಂತ್ರಿಕ, ನಿಮ್ಮ ಮಾಹಿತಿ ಮಾಂತ್ರಿಕ ಸಂದೇಶ. ಧನ್ಯವಾದಗಳು.